ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಗೋಮತಿ ಚಕ್ರದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಗೋಮತಿ ಚಕ್ರನ ಮನೆಯಲ್ಲಿ ಹೇಗೆ ಪೂಜಿಸೋದು, ಹೇಗೆ ಅದನ್ನು ಪ್ರತಿಷ್ಠಾಪನೆ ಮಾಡ್ಕೊಳ್ಳೋದು, ನಮ್ಮನೇಲಿ ಎಲ್ಲಿ ಇಟ್ಟರೆ ಲಕ್ಷ್ಮಿ ಒಳಿತಾಳೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಎಂಡ್ವರೆಗೂ ನೋಡಿ. ನೀವು ಮಧ್ಯದಲ್ಲೇ ನೋಡಿ ಸ್ಕಿಪ್ ಮಾಡ್ತೀರಾ, ಮಧ್ಯದಲ್ಲೇ ನೋಡಿಬಿಟ್ಟು ಕಾಮೆಂಟ್ ಹಾಕ್ತೀರಾ, ನಿಮಗೆ ಫುಲ್ ವಿಡಿಯೋ ನೋಡಿರಲ್ಲ ನೀವು, ಫುಲ್ ವಿಡಿಯೋ ನೋಡಿ ಆಮೇಲೆ ಕಾಮೆಂಟ್ ಹಾಕಿ ಏನಾದರೂ ಡೌಟ್ ಇದ್ದರೆ. ಗೋಮತಿ ಚಕ್ರನ ಶುಕ್ರವಾರ ಅಥವಾ ಮಂಗಳವಾರ ಹುಣ್ಣಿಮೆ ಟೈಮಲ್ಲಿ ತರಬೇಕು. ಗೋಮತಿ ಚಕ್ರನ ತಂದಮೇಲೆ ಹೇಗೆ ಶುದ್ಧೀಕರಿಸ್ಕೊಳ್ಬೇಕು ಅನ್ನೋದನ್ನು ನೋಡಿ. ಇಲ್ಲಿ ನಾನು ಹಾಲಲ್ಲಿ ತೊಳ್ಕೊಳ್ತಾ ಇದ್ದೀನಿ ಗೋಮತಿ ಚಕ್ರವನ್ನು. ಇಲ್ಲಿ 9 ಗೋಮತಿ ಚಕ್ರನ ತೊಗೊಂಡಿದ್ದೀನಿ, 5 ಕೂಡ ತೊಗೊಳ್ಬೋದು ನೀವು, 5, 9, 11 ಎಷ್ಟಾದರೂ ತೊಗೊಳ್ಬೋದು ನೀವು. ಈ ಮೂರಲ್ಲಿ 3 ಮಾತ್ರ ತೊಗೊಳ್ಬೇಡಿ, 5, 9, 11 ಇಷ್ಟರಲ್ಲಿ ನೀವು ಯಾವುದನ್ನಾದರೂ ನೀವು ತೊಗೊಳ್ಬೋದು. ಗೋಮತಿ ಚಕ್ರನ ಕಡಿಮೆ ಪ್ರೈಸಲ್ಲೇ ಸಿಗುತ್ತೆ ನಿಮಗೆ, ಗಂಗೆ ಅಂಗಡಿನಲ್ಲೇ ಸಿಗುತ್ತೆ. ಪೂಜಾ ಸಾಮಗ್ರಿಗಳು ಸಿಗುತ್ತಲ್ಲ ಆ ಅಂಗಡಿನಲ್ಲಿ ಇದು ಕೇಳಿದ್ರೆ ಕೊಡ್ತಾರೆ. ಇದು ಗೋಮತಿ ಚಕ್ರ ಎಂಬ ಹೆಸರು ಏನಕ್ಕೆ ಬಂತಂದರೆ ಸಮುದ್ರದ ಮಧ್ಯೆ ಸಿಗುತ್ತೆ ಇದು. ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳು ಇವು ಅಂತಲೇ ಹೇಳ್ಬೋದು. ಉತ್ತರ ಪ್ರದೇಶದಲ್ಲಿ ಹರಿಯುವಂಥ ಗೋಮತಿ ನದಿಯಲ್ಲಿ ಸಿಗುತ್ತೆ ಇವು. ಇವು ಗೋಮತಿ ಚಕ್ರವನ್ನು ವಿಷ್ಣುವಿನ ಸುದರ್ಶನ ಚಕ್ರಕ್ಕೆ ಹೋಲಿಸ್ತಾರೆ, ಹಾಗೆ ವಿಷ್ಣುವಿನ ಸ್ವರೂಪ ಅಂತಲೂ ಕೂಡ ಕರಿತೀವಿ. ವಿಷ್ಣುವಿಗೆ ಪ್ರಿಯವಾದಂಥ ವಸ್ತುಗಳಂದರೆ ಲಕ್ಷ್ಮೀ ಕೋಡೆ ಮತ್ತು ಗೋಮತಿ ಚಕ್ರ. ಗೋಮತಿ ಚಕ್ರದಲ್ಲಿ ಎರಡು ಥರ ಬರುತ್ತೆ, ಎರಡು ಥರದಲ್ಲಿ ದೊಡ್ಡದು ಬರುತ್ತೆ, ಚಿಕ್ಕದ್ದು ಬರುತ್ತೆ. ತುಂಬ ಚಿಕ್ಕದಾದಂಥದ್ದೇ ಲಕ್ಷ್ಮಿಗೆ ಪ್ರಿಯವಾದ ಗೋಮತಿ ಚಕ್ರ ಆಗಿರುತ್ತೆ. ಇಲ್ಲಿ ಒಂದು ಹಿತ್ತಾಳೆ ತಟ್ಟೆ ಅಥವಾ ತಾಮ್ರ ತಟ್ಟೆಗೆ ನಾನು 3 ಹಿಡಿ ಅಕ್ಕಿನ ಹಾಕ್ಕೊಂಡಿದ್ದೀನಿ. ಕೆಲವರು ಅಕ್ಕಿನ ಹಾಕೊಳ್ಳದೆ ಹಾಗೆ ಇಡ್ತಾರೆ. ನೀವು ಅಕ್ಕಿನ ಹಾಕೊಳ್ಳಿ, ಅಕ್ಕಿ ಮೇಲೆ ನಾವು ಮೊದಲನೇ ಸಲ ಪ್ರತಿಷ್ಠಾಪನೆ ಮನೆಯಲ್ಲಿ ಮಾಡಿ ಪೂಜೆ ಮಾಡ್ತಿದ್ದೀವಿ ಅಂದಾಗ ಅಕ್ಕಿನ ಹಾಕ್ಕೊಂಡು ಅದರಲ್ಲಿ ಓಂ ಅಥವಾ ಶ್ರೀ ಅಂತ ಏನಾದರೂ ಬರೆದು ಪದ್ಮದಳ ರಂಗೋಲಿ ಏನಾದರೂ ಬಿಡಿಸಿ ಕೈಯಲ್ಲೇ ಉಂಗುರದ ಬೆರಳಲ್ಲಿ, ಅದಾದಮೇಲೆ ಗೋಮತಿ ಚಕ್ರಕ್ಕೆ ಗಂಧನ ತೆಗೆದು ಗಂಧನ ಇಟ್ಟು ಅದರ ಮೇಲೆ ಕುಂಕುಮನ ಹಚ್ಚುತ್ತಾ ಇದ್ದೀನಿ. ಫ್ರೆಂಡ್ಸ್, ನೀವು ಉಲ್ಟಾ ಇಡಿ, ಗೋಮತಿ ಚಕ್ರ ಕಾಣಿಸ್ಬೇಕು ಅದು, ಹಾಗೆ ಕುಂಕುಮನ ಇಡ್ತಾ ಇದ್ದೀನಿ. 9 ಗೋಮತಿ ಚಕ್ರಕ್ಕೆ ಎಲ್ಲ ನಾನು ಗಂಧ ಮತ್ತು ಕುಂಕುಮನ ಹಚ್ಚಿದಾದಮೇಲೆ ಹೂವಿನಿಂದ ಅಲಂಕಾರ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಯಾವುದೇ ಥರದ ಹೂವಿದ್ರೂ ಓಕೆ. ಲಕ್ಷ್ಮಿಗೆ ಪ್ರಿಯವಾದದ್ದು ಮತ್ತು ಲಕ್ಷ್ಮಿಗೆ ಇಷ್ಟವಾದದ್ದು ಕೆಂಪು ಹೂವನೇ, ಅಂದರೆ ಕೆಂಪು ಹೂವು, ಗುಲಾಬಿ ಹೂವು ಇದೇ ಸಿಗೋದಲ್ವ, ಹಾಗಾಗಿ ಹೂವನ್ನು, ಕೆಂಪು ಹೂವನ್ನು ಇಟ್ಟು ಅಲಂಕಾರ ಮಾಡ್ಕೊಳ್ತಾ ಇದ್ದೀನಿ. ಗೋಮತಿ ಚಕ್ರ ಅನ್ನೋದು ಲಕ್ಷ್ಮಿ ಸ್ವರೂಪ ಮತ್ತು ಲಕ್ಷ್ಮಿ ಕಳೆ ಇರುತ್ತೆ. ನಮ್ಮನೇಲಿ ಯಾವುದೇ ಏನೇ ಒಂದು ಪ್ರಾಬ್ಲಮ್ ಆದರೂ, ಯಾವುದೇ ಒಂದು ಕೆಟ್ಟ ದುಷ್ಟ ಶಕ್ತಿಗಳಿದ್ರೂ ಹೋಗುತ್ತೆ, ಮತ್ತು ಒಂದು ಪಾಸಿಟಿವ್ ಎನರ್ಜಿ ಅನ್ನೋದು ಬರುತ್ತೆ ಮನೆಯಲ್ಲಿ. ನಾವು ಪ್ರತಿನಿತ್ಯ ಪೂಜೆ ಮಾಡೋದ್ರಿಂದ ಅಥವಾ ಪ್ರತಿನಿತ್ಯ ನಾವು ಶುಕ್ರವಾರ ಮಂಗಳವಾರ ಇದನ್ನು ಗಂಗಾ ಜಲದಲ್ಲಾಗಲಿ ಅಥವಾ ಹಾಲಲ್ಲಿ ಅಥವಾ ಅರಿಶಿನದ ನೀರಿನಲ್ಲಿ ತೊಳ್ಕೊಂಡು ಈ ರೀತಿ ಪ್ರತಿ ಶುಕ್ರವಾರ ನಾವು ಪೂಜೆ ಮಾಡೋದ್ರಿಂದ ಒಂದು ಪಾಸಿಟಿವ್ ವೈಬ್ಸ್ ಬರುತ್ತೆ. ನಾವೇನು ಅಂದ್ಕೊಂಡು ಈ ಪೂಜೆನ ಮಾಡಿರ್ತೀವಿ ಅದು ಕೂಡ ನಮ್ಮ ಲೈಫಲ್ಲಿ ಸಕ್ಸಸ್ ಆಗುತ್ತೆ. ಹಾಗೆ ಗೋಮತಿ ಚಕ್ರದ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿನ ಕೊಟ್ಟಿದ್ದೀನಿ. ಏನಾದರೂ ಡೌಟ್ ಇದ್ದರೆ ನನಗೆ ಕಾಮೆಂಟ್ ಮೂಲಕ ಕಾಮೆಂಟ್ ಮಾಡಿ ತಿಳಿಸಿ. ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆಗೆ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.